ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಮುದ್ರಾ ಮಂತ್ರ ತಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಬಹಳ ಒಂದು ವಿಶೇಷವಾದಂಥ ಎಪಿಸೋಡ್ ಇದು. ಸಾಕಷ್ಟು ಜನ ನನಗೆ ಪತ್ರಗಳು ಬರೆದಿದ್ರು, ಮತ್ತು ಭಾಳಷ್ಟು ಜನ ಬಂದು ಭೇಟಿ ಮಾಡಿದ್ರು. ಈ ಸಮಸ್ಯೆಗೆ ಏನಾದ್ರು ಒಂದು ನೀವು ಮೆಸೇಜ್ ಕೊಡಬೇಕು ಪಬ್ಲಿಕ್ಗೆ ಅಂತ ಕೇಳಿದಾಗ, ನಿಜವಾಗ್ಲೂ ಈ ಥರದ ಒಂದು ಸಮಸ್ಯೆಗೆ ನಾನು ನನಗೊತ್ತಿರುವಂಥ ಅನುಭವವನ್ನು ವಿದ್ಯೆ ಮೂಲಕ ಹಂಚ್ಕೊಂಡಿದ್ದೆ, ಆದರೆ ಎಷ್ಟೋ ಜನರ ಜೀವನದಲ್ಲಿ ಒಳ್ಳೇದಾಗ್ಬೋದು ಅನ್ನೋ ಒಂದು ಅನಿಸಿಕೆ ಮೇಲೆ ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಬ್ರು ಹೆಂಗಸು ಬಂದ್ಬಿಟ್ಟು ಹೇಳ್ತಾರೆ, ನಾನು ನನ್ನ ಗಂಡನ ಇಷ್ಟಪಟ್ಟು ಮದುವೆ ಆದೆ, ಲವ್ ಮಾಡಿ ಮದುವೆ ಮಾಡಿಕೊಂಡೆ. ನಾನು ಬೇರೆ ಕ್ಯಾಸ್ಟು, ನನ್ನ ಗಂಡನೇ ಬೇರೆ ಕ್ಯಾಸ್ಟು, ಆದರೂ ನಾವು ಲವ್ ಮಾಡಿ ಮದುವೆ ಆದ್ವಿ. ಲವ್ ಮಾಡಿ ಸುಮಾರು ಒಂದು 3-4 ವರ್ಷ ಲವ್ ಮಾಡಿದ್ಮೇಲೆ ನಾವು ಮದುವೆ ಆದ್ವಿ. ಅದರಿಂದ ನನ್ನ ಗಂಡ ಎಂಥವನು, ನಾನು ಎಂಥವಳು ಅಂತ ನನ್ನ ಗಂಡನ ಗೊತ್ತು, ನನ್ನ ಗಂಡ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಎಲ್ಲೋ ಇತ್ತೀಚೆಗೆ ನನ್ನ ಸಂಸಾರದಲ್ಲಿ, ನನ್ನ ಬದುಕಿನಲ್ಲಿ ಬಿರುಕು ಬಿಡ್ತಾ ಇದೆ ಅಂತ ಹೇಳಿದು. ಏನಾಗಿದೆ ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ, ನನ್ನ ಗಂಡ ನನ್ನ ಪ್ರೀತಿಯಿಂದ ಮದುವೆ ಮಾಡಿಕೊಂಡ್ರು. ಇತ್ತೀಚೆಗೆ ನನ್ನ ಗಂಡ ಅವ್ರ ಆಫೀಸಲ್ಲಿ ಯಾರೋ ಒಂದು ಹುಡುಗಿ ಹೊಸದಾಗಿ ಬಂದಿದ್ದಾಳಂತೆ ಕೇರಳ ಕಡೆಯಿಂದ. ಅವಳ ಜೊತೆ ಸಿಕ್ಕಾಬಟ್ಟೆ ಓಡಾಡ್ತಾ ಇದ್ದಾರೆ, ಮಾತುಕತೆ ಆಗ್ತಿದೆ, ಡೈಲಿ ಮೊಬೈಲಲ್ಲಿ ಮೆಸೇಜ್ ಮಾಡ್ತಾರೆ, ನಾನೇ ಪ್ರತ್ಯಕ್ಷ ನೋಡ್ಬಿಟ್ಟಿದ್ದೀನಿ. ನನ್ನ ಗಂಡ ನನ್ನ ಮದುವೆ ಆಗಿದ್ರು ಕೂಡ ಪರಸ್ತಿ ಬಗ್ಗೆ ವ್ಯಾಮೋಹ ಇಟ್ಕೊಂಡ್ಬಿಟ್ಟಿದ್ದಾನೆ. ಹೊಲಸು ಮಾತುಗಳು ಮೆಸೇಜ್ ಬರ್ತಿದೆ, ಫೋಟೋಸ್ ಎಲ್ಲ ಹೊಲಸು ಹೊಲಸಾಗಿ ಶೇರ್ ಮಾಡ್ತಾ ಇದ್ದಾರೆ. ಮತ್ತೆ ವಾರಗಟ್ಟಲೆ ನನ್ನ ಗಂಡ ಹೊರಗಡೆ ಹೋಗ್ತಾರೆ, ಅವಳ ಜೊತೆಲಿ ಓಡಾಡ್ತಾರೆ. ಎಷ್ಟೋ ಜನ ಪ್ರತ್ಯಕ್ಷ ನೋಡಿದ್ದಾರೆ ನನ್ನ ಗಂಡ ಆ ಹುಡುಗಿ ಜೊತೆ ಓಡಾಡ್ತಿರೋದು. ಕೇಳಿದಕ್ಕೆ, ಹೌದು ನಿನಗೇನು, ನಿಂಗೇನು ಕಮ್ಮಿ ಮಾಡಿದ್ದೀನಿ, ಊಟ ತಿಂಡಿ ಎಲ್ಲ ಕೊಡ್ತಿಲ್ವಾ, ಆರಾಮಾಗಿಲ್ವಾ, ಇರೋ, ನನಗೇನು ಅವಳ ಮೇಲೆ ಇಷ್ಟ ಇದೆ ಅಂತ ಹೇಳಿ ನನಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ಮೇಲೆ ಈಗ ಇತ್ತೀಚೆಗೆ ಆಸೆ ಕಮ್ಮಿ ಆಗ್ತಿದೆ, ಬೇರೆ ಹುಡುಗಿ ಜೊತೆ ಅವ್ರಿಗೆ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ, ಇದಕ್ಕೇನು ಪರಿಹಾರ ಅಂತ ಒಬ್ರು ಬಂದರು. ಇನ್ನೊಬ್ರು, ಸುಮಾರು ಒಂದು 7-8 ತಿಂಗಳಾಗಿದೆ ಮದುವೆ ಆಗಿ, ಮನೆಯಲ್ಲಿ ಎಲ್ಲ ಗುರು ಹಿರಿಯರು ಮನಸಾರ ಒಪ್ಪಿಕೊಂಡು ಮದುವೆ ಮಾಡಿದ್ದಾರೆ. ಹುಡುಗ ಸಾಫ್ಟ್ವೇರ್ ಇಂಜಿನಿಯರು, ಹುಡುಗಿ ಏನೋ BSc BBM ಮಾಡಿಕೊಂಡು ಅಥವಾ BCOM ಮಾಡಿಕೊಂಡು ಏನೋ ಒಂದು ಮನೆಯಲ್ಲೇ ಇದ್ದಾರೆ. ಪಾಪ ಹುಡುಗನಿಗೆ ಮದುವೆ ಮಾಡಿದ್ರು ತಂದೆ ತಾಯಿ ಬಲವಂತಿಕೆ, ಹುಡುಗಿ ಒಪ್ಕೊಂಡು ಮದುವೆ ಮಾಡ್ಕೊಂಡಿದ್ದಾಳೆ. ಹುಡುಗ ಚೆನ್ನಾಗಿದ್ದಾನೆ ಅಂತೇಳಿ, ಸಾಫ್ಟ್ವೇರ್ ಇಂಜಿನಿಯರು, ಒಳ್ಳೆ ಹೈಟು ವೈಟು, ಚೆನ್ನಾಗಿದ್ದಾನೆ ಅಂತ ಹುಡುಗಿ ಭಾಳ ಪ್ರೀತಿಯಿಂದ ಮದುವೆ ಮಾಡ್ಕೊಂಡಿದ್ದಾರೆ. ಆದರೆ ಹುಡುಗನಿಗೆ ಇಷ್ಟ ಇಲ್ಲ, ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಅವನ ಕಾಲೇಜ್ ಮೇಟ್ ಒಬ್ಳಿದ್ಲು, ಅವನು ಅವಳನ್ನ ಮದುವೆ ಮಾಡ್ಕೋಬೇಕಂತ ಬಹಳಷ್ಟು ಪ್ರಯತ್ನ ಪಟ್ಟ. ಕಾರಣಾಂತರದಾಗಲೇ ಯಾಕೆಂದರೆ ಜಾತಿ ಮಧ್ಯ ಬಂತು, ಹೀಗಾಗಿ ತಂದೆ ತಾಯಿಗಳು ನೀನು ಆ ಹುಡುಗಿನ ಮದುವೆ ಮಾಡಿಕೊಡ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತೇಳಿ ಮಗನಿಗೆ ಈ ಹುಡುಗಿ ಮದುವೆ ಮಾಡಿಸಿದ್ದಾರೆ. ಈ ಹುಡುಗಿ ಭಾಳ ಒಳ್ಳೆ ಹುಡುಗಿ, ಚೆನ್ನಾಗಿದ್ದಾಳೆ. ಆದರೆ ಅವನು ಏನು ಮಾಡ್ತಾನೆ, ಅವಳ ಕ್ಲಾಸ್ಮೇಟ್ ಒಬ್ಬ ಡಿಗ್ರಿನಲ್ಲಿ ಓದ್ಬೇಕಾದ್ರೆ ಪ್ರೀತಿಸ್ತಿದ್ದ, ಮಾತಾಡ್ತಿದ್ದ, ಅವಳ ಗಂಡ ಇದ್ದಕ್ಕಿದ್ದಾಗ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಂತೆ. ಈಗ ನಾನು ಅವಳ ಯಾಕೆ ಭಾಳ ಕೊಡಬಾರ್ದು ಅಂಥೇಳಿ ಮದುವೆ ಆದ 7-8 ತಿಂಗಳಾದ ನಂತರನೇ ಈ ಹುಡುಗ ಗಂಡ ಸತ್ತ ಸ್ತ್ರೀ ವಿಧವೆಗೆ ಇವನು ಪ್ರೀತಿ ಮಾಡೋ ಶುರು ಮಾಡಿಬಿಟ್ಟಿದ್ದ. ಇತ್ತ ಕಡೆ ಹುಡುಗಿ ನೋಡಿದ್ದೆ ಒಂದು ಹುಡುಗನ್ನ, ಮದುವೆ ಆಗಿದ್ದೆ ಒಂದು ಹುಡುಗನ್ನ, ಎಲ್ಲೂ ಪ್ರೀತಿ ಮಾಡಿಲ್ಲ ಏನಿಲ್ಲ, ಅವನು ಮದುವೆ ಮಾಡ್ಕೊಂಡಿದ್ದಾರೆ. ಈ ಹುಡುಗ ನೋಡಿದ್ರೆ ಗಂಡ ಸತ್ತೋಗಿರೋ ಈ ಹುಡುಗಿ ಜೊತೆಗೆ ಪ್ರೀತಿ ಪ್ರೇಮ ಅಂತ ಓಡಾಡ್ತಿದ್ದಾನೆ. ನನಗೆ ಗಂಡ ಬೇಕು, ನನಗೇನು ಮಾಡೋದು, ನನಗೆ 8 ತಿಂಗಳಲ್ಲಿ ಈ ಥರ ಆಗೋಗಿದೆ, ಇನ್ನು ಮುಂದೆ ಹೆಂಗಿರ್ತೀನೋ, ನನ್ನ ಬದುಕು ಹೇಗಿರುತ್ತದೋ, ನಾನು ಇನ್ಗೂ ಮಕ್ಕಳಾಗಿಲ್ಲ, ನನಗಿನ್ನೂ ಮದುವೆ ಆಗಿ 8 ತಿಂಗಳಾಗಿದೆ, ಮಕ್ಕಳು ಪಡೀತೀನೋ ಇಲ್ವೋ, ಯಾಕಂದ್ರೆ ಅವನು ಆಗಲೇ ಬೇರೆ ಹುಡುಗಿ ಜೊತೆ ಸಹವಾಸ ಇದೆ ಅಂತ ಪಾಪ ಬಂದು ಕೇಳಿಕೊಂಡ್ರು. ಇದು ಎರಡನೇದು. ಮೂರನೇದು, ಒಬ್ರು ಬಂದರು, ಮದುವೆ ಆಗಿ ಆಗಲೇ 7-8 ವರ್ಷ ಆಗಿದೆಯಂತೆ, 2 ಮಕ್ಕಳು ಬೇರೆ, 3 ಮಕ್ಕಳಿದೆ ಅಂತ ಹೇಳಿದ್ರು ಅವರು, 3 ಮಕ್ಕಳಿದೆಯಂತೆ. ನನ್ನ ಗಂಡ ಟ್ರಾನ್ಸ್ಫರ್ ಆದರು ಯಾವುದೋ ಒಂದು ಊರಿಗೆ ಕರ್ನಾಟಕದಲ್ಲಿ. ಟ್ರಾನ್ಸ್ಫರ್ ಆದಮೇಲೆ ನಮ್ಮ ಮನೆಗೆ ಬರ್ತಿಲ್ಲ. ಆಮೇಲೆ ನಾವೇ ಅಲ್ಲಿ ಹೋದಾಗ ಗೊತ್ತಾಯಿತು, ಸಡನ್ನಾಗಿ ಅವ್ರು ಯಾವುದೋ ಒಂದು ಹುಡುಗಿನ ಡೈವರ್ಸ್ ಆಗಿ ಹೋಗಿದೆಯಂತೆ.
ಆ ಡೈವರ್ಸ್ ಆಗಿರೋ ಹುಡುಗಿ ಜೊತೆ ಅವ್ರು ಸಂಸಾರ ಮಾಡ್ತಾ ಇದ್ದಾರೆ ಅಂತ ಪ್ರತ್ಯಕ್ಷವಾಗಿ ಗೊತ್ತಾಯ್ತು. ಇದನ್ನೆಲ್ಲ ನೋಡ್ಬಿಟ್ಟು ಪಾಪ ಅವಳುಗಳು ಅಂತ ಹೇಳ್ತಾರೆ, ನನ್ನ ಮೂರು ಮಕ್ಕಳಿದೆ, ನನ್ನ ಗಂಡ ಇನ್ನೊಬ್ಳ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ, ನಾನೇನು ಮಾಡೋದು, ಮೂರು ಮಕ್ಕಳು ಇಟ್ಕೊಂಡು ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಗಂಡ ಅಂತೇಳಿ ಆ ಮದುವೆ ಆದೆ. ಮತ್ತೆ ಚೆನ್ನಾಗಿದ್ರು, ಏನು ಇತ್ತೀಚೆಗೆ ಏನಾಯ್ತು ಗೊತ್ತಿಲ್ಲ ಅಂತ. ಅವಳು ಗಂಡ ಅಲ್ಲಿ ಯಾವುದೋ ಊರಿನಲ್ಲಿ ಒಂದು ಡೈವರ್ಸ್ ಆಗಿರೋ ಕೇಸು, ಅವರು ಆಫೀಸ್ನಲ್ಲೇ ಒಂದು ಕೇಸ್ ವರ್ಕರ್ ಯಾರೋ ಒಂದು ಕ್ಲರ್ಕ್ ಅನ್ಸುತ್ತೆ, ಪ್ರೀತಿ ಮಾಡಿಬಿಟ್ಟಿದ್ದಾರೆ. ಅವಳಿಗೂ ಗಂಡ ಬೇಕಾಗಿತ್ತು, ಇವನಿಗೂ ಹೆಂಡತಿ ಇಲ್ಲಿದ್ರು, ಯಾಕೆಂದರೆ ಟ್ರಾನ್ಸ್ಫರ್ ಆಗಿರುತ್ತೋ, ಮನೆ ಶಿಫ್ಟ್ ಮಾಡೋಕ್ಕಾಗಲ್ಲ, ಮಕ್ಳಿಗೆ ಎಜುಕೇಷನ್ ತೊಂದರೆ ಆಗುತ್ತೆ ಅಂತೇಳಿ ಹೆಂಡತಿ ಮಕ್ಳು ಇಲ್ಬಿಟ್ಬಿಟ್ಟು ಅವನೊಬ್ಬನೇ ಅಲ್ಲಿ ರೂಮ್ ಮಾಡ್ಕೊಂಡಿದ್ದ. ನೋಡೋದೀಗ ಅವ್ರ ಜೊತೆ ಮದುವೆ ಆದಂಗಿದೆ ಅಂಥೇಳಿ ಬಂದು ಹೇಳು. ಅಂದರೆ ನನ್ನ ಗಂಡ ನಾನು ಮರೆತು ಬಿಟ್ಟಿದ್ದಾನೆ, ಪರಸ್ತ್ರೀ ಜೊತೆ ಇದ್ದಾನೆ ಅನ್ನೋ ಒಂದು ಅರ್ಥ ಬಂತು ಇಲ್ಲಿ. ಇನ್ನೊಂದು, ನನ್ನ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಗಂಡ, ನನ್ನನ್ನು ಮದುವೆ ಮಾಡಿಕೊಂಡು ನನ್ನ ತಂಗಿ ಜೊತೆ ಅವನು ಕೂಡ ಪ್ರೀತಿ ಮಾಡ್ತಾ ಇದ್ದಾನೆ ನನ್ನ ಗಂಡ, ನನ್ನ ತಂಗಿ ನನ್ನ ಬಾಳ್ನೆ ಹಾಳು ಮಾಡ್ತಿದ್ದಾನೆ, ನನ್ನ ತಂಗಿಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಗಂಡ ಬೇಕು ಬೇಕು ಅಂತೇಳಿ ನನ್ನ ಗಂಡ ನನ್ನ ತಂಗಿ ಬಗ್ಗೆ ಆಸೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾವಾಗಲೂ ನಾನು ಅವಳಿಂದನೇ ಓಡಾಡ್ತಾರೆ, ಹೇಳ್ತಾನೆ ನಿನ್ನ ತಂಗಿಗೆ ಹೇಳು ನನ್ನ ಮದುವೆ ಮಾಡ್ಕೊಳಕ್ಕೆ ಹೇಳು, ನಿನ್ನ ತಂಗಿಗೆ ಹೇಳು ನನ್ನ ಮದುವೆ ಮಾಡ್ಕೊಳಕ್ಕೆ ಹೇಳು ಅಂತ ನನ್ನ ಗಂಡ ಬೈತಾನೆ ಹೊಡಿತಾನೆ ಏನೆಲ್ಲ ಹಿಂಸೆ ಕೊಡ್ತಾನೆ, ಏನು ಮಾಡೋದು ಇದಕ್ಕೆ ಅಂತ ಬಂದು ಹೆಂಡತಿಗಳು ಅಂತ ಹೇಳ್ತಾಳೆ. ಈ ನಾಲ್ಕು ಕೇಸು ಒಂದು ಸ್ಟೋರಿ ಆದರೆ ಇನ್ನೊಂದು ಕೇಸು, ಮದುವೆ ಆಗಿ 5 ವರ್ಷ ಆಯಿತು, 6 ವರ್ಷ ಆಗಿದೆ, ಮಕ್ಕಳೇ ಆಗಿಲ್ಲ ಅಂತೇಳಿ ಹೆಂಡತಿನ ಬಿಟ್ಟು ಇನ್ಯಾವುದೋ ಒಬ್ಬ ಹಾಸ್ಪಿಟ್ಲಲ್ಲಿ ನರ್ಸು, ಹಾಸ್ಪಿಟ್ಲಲ್ಲಿ ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲಲ್ಲೋ ಏನೋ ಒಂದು ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ದಾರೆ. ಆ ನರ್ಸ್ ಜೊತೆ ಇವನು ಗೊತ್ತಿಲ್ಲದೇ ಸಂಸಾರ ಮಾಡಿ ಒಂದು ಮಗು ಬೇರೆ ಆಗಿಬಿಟ್ಟಿದೆ. ಹೀಗಾಗಿ ನನಗೆ ಮಕ್ಕಳಾಗಿಲ್ಲ ಅಂತೇಳಿ ನನ್ನ ಗಂಡ ಇನ್ನೊಬ್ಬರ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ನನ್ನ ಗಂಡ ನನಗೆ ಬೇಕು ಅಂತ ಇವರೆಲ್ಲರೂ ಬಂದು ಕೇಳ್ತಾರೆ. ಇಷ್ಟೊತ್ತು ನಾನೇನು ಹೇಳ್ದವ್ರದ್ದಲ್ಲ. ಇದಕ್ಕೆಲ್ಲ ಕಾರಣ ಏನಿರ್ಬೋದು, ಅವರವ್ರ ಜಾತಿ ಕೇವಲ ಮದುವೆ ಆಯಿತು ಅಂತ ಅಷ್ಟೇ ವಿನಃ ಅವ್ರಿಗೆ ಸುಖ ಸಿಕ್ತಿಲ್ಲ ದಾಂಪತ್ಯ ಜೀವನದಲ್ಲಿ. ಕಾರಣ ಓ ಜನ್ಮದ ಕರ್ಮ, ಓ ಜನ್ಮದ ಒಂದು ಕರ್ಮ ಅವ್ರನ್ನ ತಡಿತಾ ಇದೆ. ಶುಕ್ರ ವಿವಾಹ ಕಾರಕ ವೀನಸ್, ಶುಕ್ರ ಮತ್ತು ಗುರು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ನಮ್ಮ ಜಾತಕದಲ್ಲಿ ತೊಂದರೆ ಕೊಟ್ಟಾಗ ಕಳತ್ರ ಯೋಗಕ್ಕೆ ಒಟ್ಟೋಗುತ್ತೆ. ಕಳತ್ರ ಯೋಗ ಅಂದನು ಒಂದಕ್ಕಿಂತ 2 ಸಲ ಮದುವೆ ಆಗೋದಕ್ಕೆ ಕಳತ್ರ ಯೋಗ ಅಂತ ಕರೀತಾರೆ. ಈ ರೀತಿ ಇರುವಂಥ ಒಂದು ಸನ್ನಿವೇಶಗಳಲ್ಲಿ ನಮ್ಮ ಸಮಾಜದಲ್ಲಿ ಒಬ್ಬ ಗಂಡಸು ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದು, ಒಬ್ಬ ಹೆಂಗಸು ಎಷ್ಟು ಬೇಕಾದ್ರೂ ಮದುವೆನೂ ಆಗ್ಬೋದು. ಯಾವಾಗ ಒಂದಕ್ಕಿಂತ 1 ಸಲ ಮದುವೆ ಆಗ್ತಾ ಅದಕ್ಕೆ ಮದುವೆನೂ ಅರ್ಥನೇ ಕಳ್ಕೊಂಡ್ಬಿಡ್ತಾರೆ. ಹೀಗಾಗಿ ಇಲ್ಲಿ ಈ ಕಲಿಯುಗದಲ್ಲಿ, ಈ ಕತ್ತಲೆಯ ಯುಗದಲ್ಲಿ ಈ ಒಂದು ಮಾಯೆ ಪ್ರತಿಯೊಬ್ಬರ ಮನೇಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮದುವೆ ಮಾಡ್ಕೊಡ್ತಾರೆ, ಗಂಡ ಇನ್ನೊಬ್ಳ ಜೊತೆ ಇರ್ತಾನೆ ಅಥವಾ ಇನ್ನೊಬ್ಳು ಪ್ರೀತಿ ಮಾಡ್ತಿರ್ತಾನೆ. ಯಾರೋ ಒಬ್ರು ಗೌರ್ಮೆಂಟ್ ಅಧಿಕಾರಿ 5 ಸಲ ಮದುವೆ ಆಗಿದ್ದಾರೆ, 5 ಜನ ಹೆಂಗಸ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ನೋಡೋ ಸರ್ಕಾರಿ ಅಧಿಕಾರಿ ಅವರು, ಮೊದಲನೇ ಹೆಂಡತಿಗೆ 2ನೇ ಹೆಂಡತಿ ಬಗ್ಗೆ ಗೊತ್ತಿಲ್ಲ, 2ನೇ ಹೆಂಡತಿಗೆ ಮೊದಲನೇ ಹೆಂಡತಿ, 3ನೇ ಹೆಂಡತಿ ಗೊತ್ತಿಲ್ಲ, 3ನೇ ಹೆಂಡತಿಗೆ ಮೊದಲನೇ ಹೆಂಡತಿ, 2ನೇ ಹೆಂಡತಿ ಬಗ್ಗೆ ಗೊತ್ತಿಲ್ಲ, 4ನೇ ಹೆಂಡತಿಗೆ 3 ಜನದ ಬಗ್ಗೆನೂ ಗೊತ್ತಿಲ್ಲ, ಕೊನೆಯೊಳಗೆ 5 ಜನ 4 ಜನ ನನ್ನ ಗಂಡನಿಗೆ ಹೆಂಡತಿರಿದ್ದಾರಂದ್ರೆ ಗೊತ್ತಿಲ್ಲ, ಕೊನೆಗೆ ಯಾವಾಗ ಆ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆದ ಆ ಗೊತ್ತಾಯಿತು. ಒಬ್ಬೊಬ್ಬರಾಗಿ ಬಂದರು, ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ, ನನ್ನ ಗಂಡ ನೋಡಿದ್ರೆ ಅವ್ನ ಮುಂದೆ 5 ಜನ ಹೆಂಡತಿ ಅಲ್ಲೇ ನಿಂತಿದ್ದಾರೆ, ನನ್ನ ಗಂಡ ಅಂತಾರೆ. ಅವ್ನು ನೋಡಿದ್ರೆ ಕಾರ್ ಮುರ್ಕೊಂಡು ಮನ್ಸಿನ ಮಲಗಿದ್ದಾನೆ ಆಕ್ಸಿಡೆಂಟ್ ಆಗಿ. ಆ ಗೊತ್ತಾಯಿತು ನನ್ನ ಗಂಡ ಎಂಥ ಮಹಾನೀಚ, ಅದಕ್ಕೆ ಭಗವಂತ ದೊಡ್ಡ ಪನಿಷ್ಮೆಂಟ್ ಕೊಟ್ಟ ಅಂಥೇಳಿ ಎಷ್ಟೋ ಜನ ಹಿಂಗೆ ಶಾಪ ಹಾಕಿದ್ದುಂಟು. ಅಂದರೆ ಯಾವಾಗ ಒಬ್ಬ ಮನುಷ್ಯ ಮದುವೆ ಆಗಿದ್ದು ಪರಸ್ತ್ರೀ ವ್ಯಾಮೋಹದಲ್ಲಿರ್ತಾನೋ, ಪರಸ್ತ್ರೀಯರ ಬಗ್ಗೆ ಅತಿಯಾದಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾನೋ, ಅದು ಒಂದು ಅವನ ಜಾತಕದಲ್ಲಿ ಅದು ಒಂದು ಬಾಧೆ ಇರುತ್ತೆ. ಏನೋ ಆ ಜನ್ಮದಲ್ಲಿ ಮೋಸ ಮಾಡಿದ್ದಾನೆ, ಈ ಜನ್ಮದಲ್ಲಿ ಮತ್ತೆ ಅವಳ ಜೊತೆ ಸಂಪರ್ಕ ಸಿಕ್ಬಿಡುತ್ತೆ. ಮದುವೆ ಆಗಿದ್ದಾನೆ, ಇನ್ನೊಬ್ಳು ಇಟ್ಕೊಂಡಿದ್ದಾನೆ, ಯಾಕೆ ಇಟ್ಕೊಂಡಿದ್ದಾನೆ, ಓ ಜನ್ಮದ ಬಾಧೆ, ಓ ಜನ್ಮದ ಋಣ. ಓ ಜನ್ಮದಲ್ಲಿ ಮದುವೆ ಆಗಿ ಕೈ ಬಿಟ್ಟಿದ್ರು, ಈ ಜನ್ಮದಲ್ಲಿ ಮತ್ತೆ ಅವನು ಅವಳನ್ನ ನೋಡ್ಕೊಳ್ಳೋ ಥರ ಮಾಡಿಬಿಡ್ತಾನೆ ಭಗವಂತ. ಹೀಗಾಗಿ ಈ ಒಂದು ಕಳತ್ರ ಯೋಗದ ದೋಷವನ್ನ ಹೇಗೆ ತೆಗೀತಾ ಇದ್ರು, ಇದನ್ನ ಭೈರವಿ ತಂತ್ರಸಾರದಲ್ಲಿ, ಈ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡಿ ತಂತ್ರಶಾಸ್ತ್ರಕ್ಕೆ ಕೆಲವು ವಿಶೇಷವಾದಂಥ
ಮಂತ್ರ ತಂತ್ರ ಯಂತ್ರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಮದುವೆ ಮುಂಚೆನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಮದುವೆ ಆದಮೇಲೆ ಈ ಥರ ಆದಾಗ ಏನು ಮಾಡಬೇಕು ಅಂದಾಗ ತಂತ್ರವನ್ನು ಮಂತ್ರವನ್ನು ಹೇಳಿ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ತಂತ್ರಶಾಸ್ತ್ರದಲ್ಲಿ. ಹಾಗಾದರೆ ಈ ಒಂದು ಸಮಸ್ಯೆಗೆ ಯಾವ ಮುದ್ರೆ, ಯಾವ ಮಂತ್ರ, ಯಾವ ತಂತ್ರ ಮಾಡಬೇಕು ಅನ್ನೋದನ್ನು ನಾನೊಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಯಾವಾಗ ಒಬ್ಬ ಗಂಡಸು ತನ್ನ ಹೆಂಡತಿ ಇದ್ದೂ ಕೂಡ ಪರಸ್ತ್ರೀ ಜೊತೆಗೆ ಸಂಬಂಧ ಬೆಳೆಸಬೇಕು, ಪರಸ್ತ್ರೀಯ ಜೊತೆ ನಾನು ಸುಖ ಅನುಭವಿಸ್ಬೇಕು, ನನ್ನ ಮೊದಲನೇ ಹೆಂಡತಿ ಬಿಟ್ಟು ಇನ್ನೊಬ್ಳ ಜೊತೆ ಇರಬೇಕು ಅನ್ನೋ ಒಂದು ವ್ಯಾಮೋಹ ಯಾವಾಗ ಬಂತು ಅಂದ್ರೆ, ಆ ಸಂದರ್ಭದಲ್ಲಿ ನಮ್ಮ ಭೈರವಿ ತಂತ್ರ ಸಾಧ ತೋರಿಸಿರೋ ಒಂದು ಮುದ್ರೆಯನ್ನು ಮಾಡಬೇಕಂತೆ. ಏನಿದೆ ಆ ಮುದ್ರೆ ನೋಡಿ, ನಮ್ಮ ಎಲ್ಲ ಬೆರಗಳನ್ನ ಅಗಲಿಸ್ಬೇಕು, ಇದಕ್ಕೆ ಸಂದಂಶ ಅಂತಾರೆ. ಒಂದಕ್ಕೊಂದಿಂಗ್ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೋಡಿ, ಈ ರೀತಿ ಇಟ್ಕೋಬೇಕು, ಹೆಬ್ಬೆಟ್ಟನ್ನು ಹೆಬ್ಬೆಟ್ಟನ್ನು. ಇದು ಗಂಡ, ಬಲಗಡೆ ಗಂಡ, ಎಡಗಡೆ ಹೆಂಡತಿ ಅಂತ ಕರೀತಾರೆ. ಎರಡಲ್ಲೂ ಈ ರೀತಿ ಲಾಕ್ ಮಾಡಿ, ಈ ರೀತಿ ಪ್ರೆಸ್ ಮಾಡಬೇಕು. ಈಗ ಇದಕ್ಕೆ ರಕ್ತ ಚಾಮುಂಡಿ ಮುದ್ರಾ ಅಂತ ಕರೀತಾರೆ. ಇನ್ನೊಂದು ಸಲ ತೋರಿಸ್ತೀನಿ. ಎರಡು ಹಸ್ತಗಳನ್ನು ಈಗ ಅರಳಿಸ್ಬೇಕು, ಒಂದಕ್ಕೊಂದು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಹೆಬ್ಬೆಟ್ಟನ್ನು ಟಚ್ ಮಾಡಿ ಈಗ ಆಕಾಶ ನೋಡೋ ಥರ ಇಟ್ಕೋಬೇಕು. ಹೀಗೆ ಇದಕ್ಕೆ ಭೈರವಿ ಮುದ್ರಾ ಅಂತಲೂ ಕರೀತಾರೆ, ರಕ್ತ ಚಾಮುಂಡಿ ಮುದ್ರಾ ಅಥವಾ ಭೈರವಿ ಮುದ್ರಾ. ಈ ರೀತಿ ನಮ್ಮ ತೊಡೆಯ ಮೇಲೆ, ನಮ್ಮ ಅಥವಾ ಎದೆ ಮುಂದೆ ಇಟ್ಕೊಂಡು ಒಂದು ಉತ್ತರಕ್ಕೆ ಮುಖ ಮಾಡಿ ಕುಳಿತ್ಕೋಬೇಕು. ಉತ್ತರಕ್ಕೆ ಮುಖ ಮಾಡಿ ಕುಳಿತು ನಾನು ಹೇಳೋ ಒಂದು ಮಂತ್ರ ಇದೆ, ಆ ಮಂತ್ರನ 108 ಸಲ ಪ್ರತಿನಿತ್ಯ ಈ ಜಪ ಮಾಡಬೇಕು, ಒಂದು 21 ದಿವಸ. ಏನು ಆ ಮಂತ್ರ ಅಂತಂದರೆ, ಓಂ ರಕ್ತಚಾಮುಂಡೆ ಮಮ ಪತಿ ಅಂತ. ಮಮ ಪತಿ ಅಂದರೆ ನನ್ನ ಗಂಡ, ನನ್ನ ಗಂಡ. ಮಮ ಪತಿ ಅಂದರೆ ನನ್ನ ಗಂಡ, ಅವ್ರ ಹೆಸರು ಹೇಳಬೇಕು, ನಾಗರಾಜ್ ಅಂತನೋ ಸತೀಶ್ ಅಂತನೋ ಏನೋ ಅವನ ಹೆಸರೇನಿದೆಯೋ ಆ ಬ್ರಾಕೆಟ್ನಲ್ಲಿ ಅವನ ಹೆಸರು ಹೇಳಿಬಿಟ್ಟು, ಮೋಹಯ ಮೋಹಯ ಮಮ ವಶ್ಯಂ ಕುರು ಕುರು ಸ್ವಾಹ ಅಂತ ಹೇಳಬೇಕು. ಓಂ ರಕ್ತಚಾಮುಂಡೆ ಮಮ ಪತಿ, ಮೋಹಯ ಮೋಹಯ ಮಮ ವಶ್ಯಂ ಕುರು ಕುರು ಸ್ವಾಹ. ಓಂ ರಕ್ತಚಾಮುಂಡೆ ಮಮ ಪತಿ, ಅವನ ಹೆಸರು ಹೇಳಬೇಕು, ಮೋಹಯ ಮೋಹಯ ಮಮ ವಶ್ಯಂ ಕುರು ಕುರು ಸ್ವಾಹ. ಓಂ ರಕ್ತಚಾಮುಂಡೆ ಮಮ ಪತಿ ಹೆಸರು ಹೇಳಿ, ಮೋಹಯ ಮೋಹಯ ಮಮ ವಶ್ಯಂ ಕೊರು ಕೊರು ಸ್ವಾಹ. ಓಂ ರಕ್ತ ಚಾಮುಂಡೆ, ನನ್ನ ಗಂಡ ನಾಗರಾಜ್, ನನ್ನ ಗಂಡ ಸತೀಶ್, ನನ್ನ ಗಂಡ ವೆಂಕಟೇಶ್, ಅವನೇನಿದೆಯೋ ಮಮ ಪತಿ ಅನ್ನೋ ಜಾಗ ಅವನ ಹೆಸರು ಹೇಳಿಬಿಟ್ಟು, ಮೋಹಯ ಮೋಹಯ ಮಮ ವಶ್ಯಂ ಕೊರು ಕೊರು ಸ್ವಾಹ ಅಂತ ಜಪ ಮಾಡಿಬಿಟ್ರೆ, ಆ ಗಂಡಸ್ಗೆ ಇನ್ಯಾವ ಮೇಲೆ ಹೆಂಗಸಿನ ವ್ಯಾಮೋಹ ಇದ್ದೋ ಆ ವ್ಯಾಮೋಹ ಬ್ರೇಕ್ ಆಗಿಬಿಟ್ಟು ಮೊದಲೇ ಹೆಂಡತಿ ಕಟ್ಕೊಂಡಂತ ಹೆಂಡತಿ ಮೇಲೆ ಪ್ರೀತಿ ಹುಟ್ಟಕ್ಕೆ ಜಾಸ್ತಿ ಆಗುತ್ತೆ, ಪ್ರೀತಿ ಬೆಳೀತಾ ಶುರುವಾಗತ್ತೆ. ಆಗ ಹೆಂಡತಿನ ನೋಡಬೇಕು, ಮಾತಾಡಿಸ್ಬೇಕು, ಅವಳ ಜೊತೆ ಬದುಕಬೇಕು, ಸಂಸಾರ ಮಾಡಬೇಕು ಅನ್ನೋ ಒಂದು ತವಕ ಈ ಮಂತ್ರ ಶಕ್ತಿ ಕೊಡುತ್ತೆ. ಅದಕ್ಕೆ ಓಂ ರಕ್ತ ಚಾಮುಂಡೆ ಮಮ ಪತಿ ಹೆಸರು ಹೇಳಿಬಿಟ್ಟು, ಮೋಹಯ ಮೋಹಯ ಮಮ ವಶ್ಯಂ ಕೊರು ಕೊರು ಸ್ವಾಹ ಅಂತ ಹೇಳಬೇಕು. ಮಮ ಅಂದರೆ ನನ್ನ, ನನ್ನದು ಅಂತ ಅರ್ಥ. ನನ್ನ ವಶ್ಯಕ್ಕೆ ತಂದುಕೊಡು, ನನಗೆ ವಶೀಕರಣ ಆಗೋಂಗೆ ಮಾಡು ಅಂತ. ಇದು ವಶೀಕರಣ ಮಂತ್ರ. ಷಟ್ಕರ್ಮದಲ್ಲಿ ಆರು ಕರ್ಮಗಳಲ್ಲಿ ವಶೀಕರಣ ಒಂದು ಕ್ರಮ, ಒಂದು ಪದ್ಧತಿ, ಅದೊಂದು ವಿಭಾಗ, ಅದರಲ್ಲಿ ಹೇಳುವಂಥ ಒಂದು ಮಂತ್ರ. ಅದರಿಂದ ಈ ಒಂದು ಮಂತ್ರವನ್ನು ಉತ್ತರಕ್ಕೆ ಮುಖ ಮಾಡಿಕೊಳ್ಳಿತು ಮನೆಯಲ್ಲಿ ಗಂಡ ಇಲ್ದಿರೋ ಸಮಯದಲ್ಲಿ ಇದನ್ನು ಜಪ ಮಾಡಿದ್ದೆ ಆದರೆ ತನಗೆ ತಾನೇ ವಶೀಕರಣ ಆಗ್ತಾನೆ ಗಂಡ. ಆಗ ಇನ್ನೊಬ್ಳ ಜೊತೆ ಯಾವ ಥರ ಮನಸ್ಸಿತ್ತು ಆ ನಿಧಾನಕ್ಕೆ ಅವರವರಲ್ಲಿ ಗಲಾಟೆ ಆಗಿ ಆ ಸಂಪರ್ಕ ಕಟ್ ಆಗಿಬಿಡುತ್ತೆ. ಇದು ಮುದ್ರಾ, ಇದು ಮಂತ್ರ. ತಂತ್ರ ಏನು? ತಂತ್ರ ಅಂದರೆ ಬಿಳಿ ಎಕ್ಕದ ಗಿಡದ ಬೇರನ್ನು ತರಬೇಕು. ಬಿಳಿ ಎಕ್ಕದ ಗಿಡದ ಬೇರು, ಒಂದು ತುಂಡು ಬೇರನ್ನು ತಂದು ಶ್ರೀಗಂಧದಲ್ಲಿ ಅರಿಬೇಕು. ಚೆನ್ನಾಗಿ ಹರಿದು ಈ ಮಂತ್ರ ಹೇಳ್ತಾ ಅರಿಬೇಕು. ಓಂ ರಕ್ತ ಚಾಮುಂಡೆ ಮಮ ಪತಿ, ಮೋಹಯ ಮೋಹಯ ಮಮ ವಶ್ಯಂ ಕೊರ ಕೊರ ಸ್ವಾಹ. ಓಂ ರಕ್ತ ಚಾಮುಂಡೆ ಮಮ ಪತಿ, ಮೋಹಯ ಮೋಹಯ ಮಮ ವಶ್ಯಂ ಕೊರು ಕೊರು ಸ್ವಾಹ ಅಂತೇಳಿ ಬಿಳಿ ಎಕ್ಕಿದ ಗಿಡ ಬೇರೆಯನ್ನು ತಂದು ಶ್ರೀಗಂಧದಲ್ಲಿ ಚೆನ್ನಾಗಿ ಅರ್ದ್ಬಿಟ್ಟು ತೆಗೆದ್ಬಿಟ್ಟು ಅದನ್ನು ನೀವೇ ಎಲ್ಲರೂ ಒಂದು ಶರೀರದಲ್ಲಿ ಒಂದು ಕಡೆ ಟಚ್ ಮಾಡೋಂಗೆ ಹಾಕೋಂಬಿಟ್ಟ ಅಂದರೆ, ಇಟ್ಕೊಂಬಿಟ್ಟ ಅಂದರೆ ಹಣೆಗೆ ಅಥವಾ
ತೋಳ ಹತ್ರನೋ ಭುಜದ ಹತ್ರನೋ ನಿಮ್ಮ ಶರೀರದಲ್ಲಿ ಎಲ್ಲರೂ ಆ ಬಿಳಿ ಅಕ್ಕದ ಗಿಡದ ತೇದಂತ ಗಂಧ ಇತ್ತು ಅಂದ್ರೆ ಅವನು ಎಂತ ಕ್ರೂರಿಯಾಗಿರ್ಲಿ ಗಂಡ ವಶೀಕರಣ ಆಗಿಬಿಡ್ತಾನೆ. ಇದು ತಂತ್ರ. ಇದನ್ನ ಯಾವಾಗ ಮಾಡ್ಬೇಕು ಈ ತಂತ್ರ? ಈ ತಂತ್ರ ಹುಣ್ಣಿಮೆ ಅಮಾವಾಸ್ಯ ದಿವಸ ಮಾಡ್ಬೇಕು. ಬಿಳಿ ಅಕ್ಕದ ಗಿಡವನ್ನ ಸೋಮವಾರ ದಿವಸ ಕಿತ್ತು ತರಬೇಕು. ಸುಮ್ ಸುಮ್ ಹೋಗಿ ಬಿಳಿ ಅಕ್ಕದ ಗಿಡದ ಬೇರೆ ಕೀಳೋಂಗಿಲ್ಲ, ಅದು ಗಣಪತಿಗೆ ನೋವಾಗತ್ತೆ. ಆದ್ರಿಂದ ಬಿಳಿ ಅಕ್ಕದ ಗಿಡಕ್ಕೆ ಪೂಜೆ ಮಾಡಿ ಕ್ಷಮೆ ಕೇಳಿ, ಅಪ್ಪ ನಿನ್ನ ಒಂದೊಂದು ಗಿಡದೊಂದು ಬೇರು ಕಿತ್ಕೋತಾ ಇದ್ದೀನಿ ನನ್ನ ಈ ಸಮಸ್ಯೆಗೋಸ್ಕರ ಅಂತೇಳಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಕ್ಷಮೆ ಕೇಳಿ ತಗೊಂಡು ಬಂದು ಅದನ್ನು ಬಿಳಿ ಎಕ್ಕದ ಗಿಡದ ಬೇರನ್ನು ಚೆನ್ನಾಗಿ ಹರಿದ್ಬಿಟ್ಟು ಆ ಗಂಧದ ಜೊತೆಗೆ ಮಾಡಿ ತಾವೇ ನೀವೇ ಇಟ್ಕೋಬೇಕು. ಗಂಡಂಗೆ ಇಡೋಂಗಿಲ್ಲ, ನೀವಿಟ್ಕೊಂಡ ಅಂದರೆ ಆಕರ್ಷಣೆ ಜಾಸ್ತಿ ಆಗುತ್ತೆ. ನಿಮ್ಗೆ ಏಳು ಒಂದು ಹೇಳಬೇಕು, ಕೂರು ಒಂದು ಕೂರಬೇಕು, ಆ ಲೆವೆಲ್ಗೆ ಬಂದುಬಿಡ್ತಾನೆ. ಆದ್ದರಿಂದ ಪರಸ್ಥಿತಿ ಸಂಬಂಧದ ಬಾಧೆ ಏನಾದ್ರು ಇದ್ದಾಗ ಈ ತಂತ್ರವನ್ನು ಮಾಡಿ ಅಂತ ಭೈರವಿ ತಂತ್ರ ಸಾಧ, ಭೈರವಿ ಅನ್ನೋ ಒಂದು ತಂತ್ರ ಸಾಧದಲ್ಲಿ ಇದು ಬಹಳಷ್ಟು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಇದು ಷಟ್ಕರ್ಮದಲ್ಲಿ ಮೋಹನ ಕ್ರಿಯಾ ಅಂತ ಹೇಳ್ತಾರೆ, ಆಕರ್ಷಣೆ ಮಾಡೋದು ಅಂತ ಹೇಳ್ತಾರೆ. ಇದನ್ನು ಇದು ಬಿಟ್ಟು ಬೇರೆ ಇನ್ಯಾಕೆ ಉಪಯೋಗಿಸ್ಕೋಬಾರ್ದು ಈ ಮಂತ್ರನ, ಹಾಗೇನಾರಾಯ್ತು ಅಂದ್ರೆ ಬಹಳ ಕೆಟ್ಟ ಆಗತ್ತೆ, ನಮಗೆ ಎಫೆಕ್ಟ್ ಆಗಿಬಿಡುತ್ತೆ. ಇದೇನಿದ್ರು ಪತಿ ಮಮ ಪತಿ ಅಂತ ಹೇಳ್ತಾ ಇದ್ದೀನಿ, ನನ್ನ ಗಂಡನನ್ನ ನನ್ನ ಜೊತೆ ಹೊಲಿಸೋಂಗೆ ಮಾಡು ಅಂತ ರಕ್ತ ಚಾಮುಂಡಿ ಭೈರವಿ ಕೇಳ್ತಾ ಇರೋದು. ಅದು ಬಿಟ್ಬಿಟ್ಟು ಪಕ್ಕದ ಮನೆ ಗಂಡನ ನನಗೆ ವಶ ಮಾಡು, ಪಕ್ಕದ ಮೇಲೆ ಇರೋ ಹುಡುಗನ ನನಗೆ ವಶ ಮಾಡು ಅನ್ನೋದ್ರೆ ರಿವರ್ಸ್ ಆಗಿಬಿಡುತ್ತೆ. ಆದ್ರಿಂದ ಈ ಮಂತ್ರಕ್ಕೆ ವ್ಯಾಲಿಡಿಟಿ ಹೀಗೆ, ಇದು ಯಾವಾಗ ಎಕ್ಸ್ಪೈರಿ ಆಗತ್ತೆ, ತನ್ನ ಗಂಡ ತನ್ನ ಹೆಂಡತಿನ ಯಾವಾಗ ಪ್ರೀತಿಗೆ ಶುರು ಮಾಡ್ತಾನೋ ಆಗ ಈ ಮಂತ್ರದ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರಿಂದ ಇದು ಹುಣ್ಣಿಮೆ ಅಮಾವಾಸ್ಯೆ ಈ ತಂತ್ರವನ್ನು ಪ್ರಯೋಗವನ್ನು ಮಾಡಬೇಕು. ಇದು ತಂತ್ರ. ಇದನ್ನು ಮಾಡಿದ್ದೇ ಆದರೆ ಭಾಳಷ್ಟು ಪ್ರಯೋಜನ ಆಗತ್ತೆ. ನಾನು ಹೇಳಿದಂತೆ ಇದು ನಾನು ಹೇಳಿದ ಒಂದು ಐದಾರು ಸಮಸ್ಯೆ, ಇಂಥದ್ದು ಬೇಕಾದಷ್ಟು ಇದೆ ಸಮಸ್ಯೆ, ಅದಕ್ಕೂ ಈ ಸರ್ ಸಮಸ್ಯೆಗಳಿಗೆ ಇದೊಂದು ನನ್ನ ಕಡೆಯಿಂದ ಒಂದು ಪರಿಹಾರ ಅಂತ ಹೇಳ್ತಾ ಈ ತಂತ್ರವನ್ನು ಬಹಳ ಹುಷಾರಾಗಿ ನಾಜುಕ್ಕಾಗಿ ಗಂಭೀರವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು, ಆವಾಗಲೇ ಅದು ಫಲ ಸಿಗೋದು. ಅದರಿಂದ 21 ದಿನ ಬಿಡದೆ ಇದು 108 ಸಲ ಬೆಳಗ್ಗೆ ಸಂಜೆ ಹೇಳ್ತಾ ಇದ್ರೆ ನಮ್ಮ ಮನೆಯಲ್ಲಿ ಆ ಮನೆ ಯಜಮಾನ ಪತಿ ಆವಾಹನೆ ಆಗ್ತಾನೆ, ಮೋಹ ಒಳಕಾಗ್ತಾನೆ. ಮೋಹ ಅಂದರೆ ಲವ್ ಅಂಡ್ ಅಫೆಕ್ಷನ್ಗೆ ಬೀಳ್ತಾನೆ ಅನ್ನೋ ಒಂದು ಅರ್ಥದಲ್ಲಿ ತಂತ್ರ ಸಾಧನೆ ಹೇಳ್ತಾರೆ. ಇದೊಂದು ಸಣ್ಣ ಅನೌನ್ಸ್ಮೆಂಟು. ನಾನು ಮಾರ್ಚ್ ಕೊನೆ ವಾರದಲ್ಲಿ 5 ದಿವಸ ಬೆಂಗಳೂರಿನಲ್ಲಿ ಒಂದು ದೊಡ್ಡ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಆ ವರ್ಕ್ಶಾಪಿನ ವಿಶೇಷತೆ ಏನಪ್ಪ ಅಂತಂದರೆ, ಯಾವ ಹೆಣ್ಮಕ್ಳಿಗೆ ಮದುವೆಯಾಗಿ ಒಳ್ಳೆ ಮಗು ಕೊಡಬೇಕು ಅಂತ ಆಸೆ ಇರ್ತದೋ, ಯಾವ ಗಂಡು ಹುಡುಗ ಮದುವೆ ಆದಮೇಲೆ ಸಮಾಜಕ್ಕೆ ಒಂದು ಒಳ್ಳೆ ಮಗುವನ್ನು ಕೊಡಬೇಕು, ಈ ರೌಡಿ ಡಕಾಯಿಟ್ಸು ಟೆರರಿಸ್ಟು ನಕ್ಸಲೈಟ್ಸು ಮತ್ತು ಅಂಗವಿಕಲರು ಕುಂಟ್ರು ಕುರುಡ್ರು ಕೊಡೋ ಬದಲು ಒಂದೊಳ್ಳೆ ಮಗುವನ್ನ, ನಾನಂತೂ ಒಳ್ಳೆಯವನಾಗಲಿಲ್ಲ, ನಮ್ಮ ವಂಶ ಒಂದೊಳ್ಳೆ ಮಗು ಕೊಡಬೇಕು ಅಂತ ಆಸೆ ಇರೋವಂಥ ವ್ಯಕ್ತಿಗಳಿಗೆ, ಈಗ ತಾನೇ ಮದುವೆಯಾಗಿ ಮಗು ಪಡಿಬೇಕು ಅಂತ ಇರೋವಂಥ ದಂಪತಿಗಳಿಗೆ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ 5 ದಿನದ್ದು. ಏನಂತಂದರೆ, ರೂಪವಂತ ಗುಣವಂತ ಆಯುಷ್ವಂತ ಆರೋಗ್ಯವಂತ ಸಕಲ ವಿದ್ಯಾಪಾರಂಗತ ದೇಶ ವಿದೇಶಗಳಿಗೋಗಿ ಹೆಸರುತರುವಂಥವನು ಜಗತ್ತಿಗೆ ಒಳ್ಳೇದು ಮಾಡುವಂಥವನು ಒಳ್ಳೆ ಲೀಡರ್ ಆಗುವಂಥ ಮಗುವನ್ನು ನಾವು ಜಗತ್ತಿಗೆ ಕೊಡಬೇಕು ಅನ್ನೋದಾಗಿದ್ದರೆ, ಸ್ತ್ರೀ ಆದಂಥವಳು ಏನು ಮಾಡಬೇಕು, ಆ ಗರ್ಭಕೋಶದಲ್ಲಿ ಆ ಗರ್ಭಕೋಶದಲ್ಲಿರತಕ್ಕಂಥ ದೋಷನ ಹೆಂಗೆ ತೆಗೆದು ಈ ಮಗುಗೆ ಅಲ್ಲಿ 9 ವಾಸ ಮಾಡಬೇಕಾದ್ರೆ ಆ ವಾಸ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಗರ್ಭ ಸಂಸ್ಕಾರವನ್ನು ಮಾಡಬೇಕು ಮಗುಗೆ, ಯಾವ ಮಗು ಯಾರ ವೀರ್ಯದಿಂದ ಬರ್ತಾ ಇದೆಯೋ ಆ ವೀರ್ಯಾಣಿಲಿರತಕ್ಕಂಥ ದೋಷ ಕಾಳಸರ್ಪ ದೋಷಗಳಿರ್ಬೋದು, ಶಾಪಗಳೇ ಇರ್ಬೋದು, ಪಾಪಗಳೇ ಇರ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡಿ ಒಂದು ಒಳ್ಳೆ ಮಗುವನ್ನು ಕೊಡಬೇಕು ಆದರೆ ಪುರುಷ ಮತ್ತು ಸ್ತ್ರೀಯರು ಏನು ಮಾಡಬೇಕು ಅನ್ನೋದನ್ನು ನಾನು 5 ದಿನದ ವರ್ಕ್ಶಾಪ್ನಲ್ಲಿ ಕಲಿಸ್ತಾ ಇದ್ದೀನಿ. ಒಂದು ವಿಶೇಷವಾದಂಥ ಮುದ್ರಾ ಮಂತ್ರತಂತ್ರದಿಂದ ಮತ್ತು ಗರ್ಭೋಪನಿಷತ್ತು ಹಾಗೆ ಹಲವಾರು ಉಪನಿಷತ್ತುಗಳ ಆಧಾರದ ಮೇಲೆ. ಈ ಒಂದು ವರ್ಕ್ಶಾಪಿಗೆ ಆಸಕ್ತಿ ಇರುವಂಥವರು ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ತಮ್ಮ ಸೀಟ್ಗಳನ್ನು ಬುಕ್ ಮಾಡ್ಬೋದು. ಹಾಗೆ ಏಪ್ರಿಲ್ ತಿಂಗಳಲ್ಲಿ ನಾನೊಂದು ನಿಧಿ ನಿಕ್ಷೇಪಗಳನ್ನು ಪತ್ತೆ ಹಚ್ಚೋದು ಹೇಗೆ ಮತ್ತು ಅಂಜನ ದರ್ಪಣ ಶಾಸ್ತ್ರ ಅಂಥೇಳಿ ಅಂಜನ ಹಾಕಿ ನೋಡೋದು ಹೇಗೆ ಅನ್ನೋದನ್ನು ಕ್ಲಾಸ್ ಮಾಡ್ತಾ ಇದ್ದೀನಿ. ಅದು 2 ದಿನದ ವರ್ಕ್ಶಾಪು ಬೆಂಗಳೂರಿನಲ್ಲಿ. ಅಂಜನ ದರ್ಪಣ ಕ್ಲಾಸ್ಗೆ ಬರೀ ಪುರುಷರಿಗೆ ಮಾತ್ರ ಎಲಿಜಿಬಿಲಿಟಿ, ಸ್ತ್ರೀಯರಿಗಿಲ್ಲ. ಆದ್ದರಿಂದ ಆಸಕ್ತಿ ಇರೋಂಥವರು ನಮ್ಮ ಸ್ಕ್ರೀನ್ ಮೇಲೆ ಬರತಕ್ಕಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು ಅಂತ ಈ ಸಂದರ್ಭ ತಿಳಿಸೋಕೆ ಇಷ್ಟಪಡ್ತೀನಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕಳತ್ರ ಯೋಗ ದೋಷ ಇರುವಂಥ ಪತಿಗಳಿಗೆ ಇದು ಬರೀ ಗಂಡಗೊಬ್ಬರಿಗೆ ಇಲ್ಲ, ಎಷ್ಟೋ ಜನ ಹೆಂಗಸರು ಬೇರೆ ಪುರುಷನ ಜೊತೆ ಓಡಾಡೋದು ಉಂಟು, ಮದುವೆ ಆಗೋದು ಯಾವನ್ನು ಸುಖ ಪಡೋದು ಇನ್ಯಾವನ ಜೊತೆಲೋ, ಈ ಥರದ್ದು ಕೂಡ ಒಂದು ದೋಷ ಇದೆ ಯಾರು ಸ್ತ್ರೀಯರಲ್ಲಿ. ಆದ್ದರಿಂದ
ಇವತ್ತಿನ ಸಂಚಿಕೆಯಲ್ಲಿ ನಾನು ಯಾವ ಪುರುಷ ತಾನು ಮದುವೆ ಆಗಿದ್ದು ಕೂಡ ಪರಸ್ತ್ರೀಯರ ಮೇಲೆ ವ್ಯಾಮೋಹಕ್ಕೆ ಬಿದ್ದು ಅದರಲ್ಲಿ ಹಣ ಕಾಸು ಆರೋಗ್ಯ ಎಲ್ಲ ಕೆಡಿಸ್ಕೊಳ್ತಾನೋ ಅಂಥವ್ರಿಗೆ ಇವತ್ತಿನ ಸಂಚಿಕೆಯಲ್ಲಿ ಹೇಳಿರೋದು. ಪರಸ್ತ್ರೀ ವ್ಯಾಮೋಹ ಬೀಳಕ್ಕೆ ಕಾರಣ ಅವನು ಪೂರ್ವಜನ್ಮದ ಕರ್ಮ. ಹೀಗಾಗಿ ಯಾವಾಗ ಮುದ್ರಾ ಮಂತ್ರ ತಂತ್ರ ಮಾಡ್ತೀವೋ ಅವನ ಪೂರ್ವಜನ್ಮದ ಕರ್ಮಕ್ಕೆ ಬ್ರೇಕ್ ಆಗ್ಬಿಡುತ್ತೆ. ಆಗ ಅವಳೊಂದು ಕಡೆ ದಾರಿ, ಇವನೊಂದು ಕಡೆ ದಾರಿ. ಹೀಗಾಗಿ ಈ ಒಂದು ಮುದ್ರಾ ಮಂತ್ರ ತಂತ್ರದಿಂದ ಎಷ್ಟೋ ಸಂಸಾರಗಳಿಗೆ ಒಳ್ಳೆಯದಾಗಿದೆ. ಹೀಗಾಗಿ ಯಾರಿಗೆ ಈ ದೋಷ ಇದೆಯೋ, ಯಾವ ಹೆಂಗಸಿನಲ್ಲಿ, ಯಾವ ಸುಮಂಗಲಿ, ಯಾವ ಮುತ್ತೈದೆ ಹೆಂಗಸಲ್ಲಿ ಈ ದೋಷ ಇದೆಯೋ, ಅವರು ಈ ಥರ ತೊಂದರೆಗಳಲ್ಲಿ ಅನುಭವಿಸ್ತಾ ಇರೋ ಗಂಡನಿಂದ ಈ ಒಂದು ಮುದ್ರಾಮಂತ್ರ ತಂತ್ರ, ಬರೀ ಲೇಡೀಸ್ಗೆ ಮಾತ್ರ ಈ ಮಂತ್ರ ಹೇಳಿದ್ದೀನಿ, ಇದು ಲೇಡೀಸ್ ಮಾತ್ರ ಮಾಡಬೇಕು, ಇದು ಮಾಡಿದ್ದಾರೆ ಖಂಡಿತ ಫಲ ಸಿಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಒಂದು ಸ್ತ್ರೀ ಇನ್ನೊಬ್ಬ ಪುರುಷನ ಜೊತೆ ಇದ್ದಾಗ ಏನಾಗುತ್ತೆ, ಅವಳನ್ನು ಹೇಗೆ ವಶೀಕರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನನ್ನದೇ ಆದಂಥ ರೀತಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಸಾಯಿರಾಮ್.